ಸರ್ವರಿಗೂ ಶುಭ ಮುಂಜಾನೆ. ನೀವು ಚೆನ್ನಾಗಿರುವಿರಿ, ನಿಮ್ಮ ಮನೆಯವರು ಚೆನ್ನಾಗಿರುವರೆಂದು ಭಾವಿಸುತ್ತೇನೆ. ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಮನೆಯವರ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಕಳೆದ ಎರಡು ತರಗತಿಯಲ್ಲಿ ನಾನು ಹಬ್ಬಲ್ಲಿ ಅವರ ರಸಬಳ್ಳಿ ಎನ್ನುವಂತಹ ಜನಪದ ಪದ್ಯವನ್ನು ಪ್ರಾರಂಭಿಸಿದೆ. ಒಟ್ಟಾರೆ 11 ತ್ರಿಪದಿಗಳ ವಿವರಣೆಯನ್ನು ನೀಡಿದ್ದೆ. ಇವತ್ತು ಉಳಿದ 4 ತ್ರಿಪದಿಗಳ ವಿವರಣೆಯನ್ನು ಮುಗಿಸುತ್ತೇನೆ. ಲಾಸ್ಟ್ಗೆ ಎಲ್ಲಾ ತ್ರಿಪದಿಗಳನ್ನು ಇನ್ನೊಮ್ಮೆ ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ನಿಮ್ಗೇನಾದರೂ ಡೌಟ್ ಇದ್ರೆ ಅಥವಾ ಯಾವುದೇ ತ್ರಿಪದಿಗಳು ಅರ್ಥ ಆಗದಿದ್ರೆ ಆ ಸಂದರ್ಭದಲ್ಲಿ ಆ ನಿಮ್ಮ ಡೌಟ್ ಅನ್ನು ಕ್ಲಿಯರ್ ಮಾಡಬಹುದು. ಹಬ್ಬಲಿ ಅವರ ರಸಬಳ್ಳಿ ಜನಪದ ಸಾಹಿತ್ಯ. ರಚಿಸಿದವರು ಜನಪದರು. ಜನಜೀವನದಲ್ಲಿ ಅಳವಡಿಸಿದಂತಹ ಕೆಲವೊಂದು ನೀತಿಗಳು ಅಥವಾ ಸಾಮಾನ್ಯ ಜನಜೀವನವನ್ನು ನಡೆಸುವಾಗ ನಾವು ಅನುಸರಿಸಬೇಕಾದ ಕೆಲವೊಂದು ಮೌಲ್ಯಗಳನ್ನು ತ್ರಿಪದಿಗಳ ಮೂಲಕ ನಮಗೆ ಜನಪದರು ವಿವರಿಸಿದ್ದಾರೆ. ಇವತ್ತಿನ ತ್ರಿಪದಿಯಲ್ಲಿ ನಾವು ತಾಯಿಯ ಬಗ್ಗೆ ಅಥವಾ ತಾಯಿಯ ಜೊತೆಯಲ್ಲಿ ಹೇಗೆ ನಡೆದುಕೊಳ್ಳಬೇಕು, ತವರು ಮನೆಯ ಬಗ್ಗೆ ಅಥವಾ ತಂದೆ ತಾಯಿಯರ ಮಹತ್ವ, ಹೆಣ್ಣುಮಗಳು ತನ್ನ ತಾಯಿಗೆ ಹೇಗೆ ಹರಸುತ್ತಾಳೆ ಎಂಬುದನ್ನು ನೋಡೋಣ. ತ್ರಿಪದಿ ಸಂಖ್ಯೆ 12. ತಾಯಿಯವನ ಬೈಬೇಡ ತಿಳಿಗೀಡಿ ನನ್ನ ತಮ್ಮ, ಬಾಳ ದಿನದಾಕಿ ಹಡೆದವ್ವನ, ಬಾಳ ದಿನದಾಕಿ ಹಡೆದವ್ವನ ಬೈದರ, ಬಾಳ ಮರುಗ್ಯಾಳ ಮನದಾಗ. ಪುನಃ ಒತ್ತೆ ನೋಡಿ. ತಾಯಿಯವನ ಬೈಬೇಡ ತಿಳಿಗೀಡಿ ನನ್ನ ತಮ್ಮ, ಬಾಳ ದಿನದಾಕಿ ಹಡೆದವ್ವನ, ಬಾಳ ದಿನದಾಕಿ ಹಡೆದವ್ವನ ಬೈದರ, ಬಾಳ ಮರುಗ್ಯಾಳ ಮನದಾಗ. ಅಣ್ಣ ಅಥವಾ ಅಕ್ಕ ತಮ್ಮ ತಮ್ಮನಿಗೆ ಹೇಳಿರುವ ಬುದ್ಧಿ ಮಾತಿದು. ಸಾಮಾನ್ಯವಾಗಿ ಚಿಕ್ಕ ವಯಸ್ಸಿನಲ್ಲಿ ಹಿರಿಯರ ಬಗ್ಗೆ ಅಥವಾ ನಮ್ಮ ತಂದೆ ತಾಯಿಯರ ಬಗ್ಗೆ ಇಲ್ಲದ ತಾರತಮ್ಯ ಅಥವಾ ನಮ್ಮ ಮನಸ್ಸಿನಲ್ಲಿ ಕೆಲವೊಮ್ಮೆ ಅವರ ಬಗ್ಗೆ ಕೋಪ ಇರುವುದು ಸಾಮಾನ್ಯ. ಮಾತು ಮಾತಿಗೆ ವಯಸ್ಸಾದ ತಂದೆ ತಾಯಿಯರನ್ನು ನಾವು ದೂಷಿಸುತ್ತಲೇ ಇರುತ್ತೇವೆ. ಆದ್ದರಿಂದ ತನ್ನ ತಮ್ಮನಿಗೆ ಅಕ್ಕಳಾದವಳು ಹೇಗೆ ತಿಳಿಮಾತನ್ನು ಹೇಳುತ್ತಾಳೆ ಅಥವಾ ಅಕ್ಕ ಹೇಳುವಂತಹ ತಿಳಿಮಾತು ಈ ತ್ರಿಪದಿಯಲ್ಲಿ ಸ್ಪಷ್ಟವಾಗಿ ಮೂಡಿಬಂದಿದೆ. ಅಲ್ಲಿ ತಾಯಿಯವನ ಬೈಬೇಡ, ತಾಯಿಯನ್ನು ಯಾವುದೇ ಕಾರಣಕ್ಕೆ ಬೈಯಬೇಡ, ತಿಳಿಗೀಡಿ ನನ್ನ ತಮ್ಮ, ಬುದ್ಧಿ ಇಲ್ಲದ ನನ್ನ ತಮ್ಮನೇ, ಅಥವಾ ತಾಯಿಯನ್ನು ಬೈದು ಬುದ್ಧಿ ಇಲ್ಲದವನಂತೆ ನೀನು ವರ್ತಿಸಬೇಡ ಅಥವಾ ಬುದ್ಧಿ ಇಲ್ಲದವನಂತೆ ಬೈಯಬೇಡ ಎನ್ನುವಂತಹ ವಿವಿಧ ಅರ್ಥಗಳು ನಮಗೆ ಆ ತ್ರಿಪದಿಯ ಸಾಲಿನಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಪುನಃ ಹೇಳ್ತೇನೆ ನೋಡಿ. ತಾಯಿಯವನ ಬೈಬೇಡ, ತಾಯಿಯವನ ಅಂದ್ರೆ ತಾಯಿಯನ್ನು, ಬೈಬೇಡ ಬೈಯಬೇಡ, ತಿಳಿಗೀಡಿ ನನ್ನ ತಮ್ಮ, ಬುದ್ಧಿ ಇಲ್ಲದ, ತಿಳಿಗೀಡಿ ಅಂದ್ರೆ ಬುದ್ಧಿ ಇಲ್ಲದ ನನ್ನ ತಮ್ಮನೇ, ಬಾಳ ದಿನದಾಕಿ ಹಡೆದವ್ವನ, ಒಂದು ವೇಳೆ ನೀನು ಅವಳನ್ನು ಬೈದರೆ, ಬಾಳ ದಿನದಾಕಿ, ಬಾಳ ದಿನದಾಕಿ ಅಂದ್ರೆ ತುಂಬಾ ದಿನದವರೆಗೆ, ಹಡೆದವ್ವನ, ಅವಳ ಮನಸ್ಸಿನಲ್ಲಿ ಆ ನೋವು ಇರುತ್ತದೆ ಅಥವಾ ತುಂಬಾ ದಿನದವರೆಗೆ ಆಕೆ ಅದನ್ನೇ ನೆನೆಸಿ ಕೊರಗುತ್ತಾಳೆ. ಆದ್ರಿಂದ ನೀನು ನಿನ್ನ ಹಡೆದ ತಂದೆ ತಾಯಿಯನ್ನು ಯಾವತ್ತಿಗೂ ಕೂಡ ಬೈಯಬೇಡ. ಚಿಕ್ಕವನಾದರೂ ಕೂಡ ನೀನು ಅವನಿಗೆ ಯಾವುದೇ ರೀತಿಯಾದಂತಹ ಕೆಟ್ಟ ಮಾತನ್ನು ಆಡಬೇಡ. ಯಾಕೆಂದ್ರೆ ನಿಮ್ಮನ್ನು ಎತ್ತು ಬೆಳೆಸಿದವರು ಅವರು. ನಿಮ್ಮ ಬಾಯಿಯಿಂದ ಒಳ್ಳೆಯ ಮಾತನ್ನು ಅಪೇಕ್ಷಿಸುತ್ತಾರೆ ಹೊರತು ಕೆಟ್ಟ ಮಾತನ್ನು ಅಲ್ಲ. ಒಂದು ವೇಳೆ ನೀನು ಅವರನ್ನು ಬೈದರೆ ಅವರ ಮನಸ್ಸಿಗೆ ತುಂಬಾ ನೋವಾಗುತ್ತದೆ, ಮಾತ್ರವಲ್ಲ ಆ ನೋವು ತುಂಬಾ ದಿನದವರೆಗೆ ಅವಳ ಮನಸ್ಸಿನಲ್ಲಿ ಇರುತ್ತದೆ, ಮಾತ್ರವಲ್ಲ ಬಹಳ ಮರುಗ್ಯಾಳ, ತುಂಬಾ ದಿನ ಮರುಕ ಪಡುತ್ತಾಳೆ ಅಥವಾ ತುಂಬಾ ದಿನ ನೋವು ಪಡುತ್ತಾಳೆ, ತುಂಬಾ ದಿನ ಕೊರಗುತ್ತಾಳೆ ಮನದಾಗ, ಮನಸ್ಸಿನಲ್ಲಿಯೇ ತುಂಬಾ ಕೊರಗುತ್ತಾಳೆ, ಮನಸ್ಸಿನಲ್ಲಿಯೇ ತುಂಬಾ ಸಂಕಟ ಪಡುತ್ತಾಳೆ, ಮನಸ್ಸಿನೊಳಗೆ ಆಕೆಗೆ ತುಂಬಾ ನೋವಾಗುತ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೆ ಹೆತ್ತ ತಾಯಿಯನ್ನು ನೀನು ಬೈಯಬೇಡ ಎಂದು ಅಕ್ಕ ತನ್ನ ತಮ್ಮನಿಗೆ ಬುದ್ಧಿವಾದವನ್ನು ಹೇಳುತ್ತಾಳೆ. ಪುನಃ ಹೇಳ್ತೇನೆ ನೋಡಿ. ತಾಯಿಯವನ ಬೈಬೇಡ ತಿಳಿಗೇಡಿ ನನ್ನ ತಮ್ಮ, ಯಾವುದೇ ಕಾರಣಕ್ಕೆ ಹೆತ್ತ ತಾಯಿಯನ್ನು ನೀನು ಬೈಯಬೇಡ, ಬುದ್ಧಿ ಇಲ್ಲದ ನನ್ನ ತಮ್ಮನೇ, ಬುದ್ಧಿ ಇಲ್ಲದವರು ಮಾತ್ರ ಹೆತ್ತ ತಾಯಿಯನ್ನು ಬೈಲಿಕ್ಕೆ ಸಾಧ್ಯ. ಇಲ್ಲಿ ಅಕ್ಕ ಹೇಳ್ತಾಳೆ, ತಾಯಿಯನ್ನು ನೀನು ಯಾವುದೇ ಕಾರಣಕ್ಕೆ ಬೈಯಬೇಡ, ಬಾಳ ದಿನದಾಕಿ ಹಡೆದವ್ವನ, ನೀನು ಒಂದು ವೇಳೆ ಆಕೆಯನ್ನು ಬೈದರೆ ಅವಳ ಮನಸ್ಸಿನಲ್ಲಿ ತುಂಬಾ ದಿನದವರೆಗೆ ನೋವು ಇರುತ್ತದೆ, ಬಾಳ ಮರುಗ್ಯಾಳ ಮನದಾಗ,
ಮನಸ್ಸಿನಲ್ಲಿ ಅವಳು ತುಂಬಾ ಸಂಕಟ ಪಡುತ್ತಾಳೆ, ತುಂಬಾ ಯಾತನೆ ಪಡುತ್ತಾಳೆ, ತುಂಬಾ ಮರುಗುತ್ತಾಳೆ, ತುಂಬಾ ನೋವು ಪಡುತ್ತಾಳೆ. ಆದ್ದರಿಂದ ಯಾವುದೇ ಕಾರಣಕ್ಕೆ ನೀನು ತಾಯಿಯನ್ನು ಬಯ್ಯಬೇಡ ಎಂದು ಅಕ್ಕ ತನ್ನ ತಮ್ಮನಿಗೆ ಹೇಳುವಂತಹ ಬುದ್ಧಿ ಮಾತಿದು. ಈ ತ್ರಿಪದಿ ನಿಮ್ಗೆ ಅರ್ಥ ಆಯಿತು ಅಂತ ಭಾವಿಸುತ್ತೇನೆ. ನೆಕ್ಸ್ಟ್ ತ್ರಿಪದಿಯಲ್ಲಿ ನೋಡಿ, 13ನೇ ತ್ರಿಪದಿಯಲ್ಲಿ ಜನಪದರು ಹೀಗೆ ಹೇಳ್ತಾರೆ: ತಾಯಿಲ್ಲದ ತವರಿಗೆ ಹೋಗದಿರು ನನ್ನ ಮನವ, ನೀರಿಲ್ಲದ ಕೆರೆಗೆ ಕರುಬಂದು, ನೀರಿಲ್ಲದ ಕೆರೆಗೆ ಕರುಬಂದು ತಿರುಗಾಗ ಆಗ ನೋಡವರ ದುಃಖಗಳ. ಪುನಃ ಹೇಳ್ತೇನೆ ನೋಡಿ, ತಾಯಿಲ್ಲದ ತವರಿಗೆ ಹೋಗದಿರು ನನ್ನ ಮನವ, ನೀರಿಲ್ಲದ ಕೆರೆಗೆ ಕರುಬಂದು, ನೀರಿಲ್ಲದ ಕೆರೆಗೆ ಕರುಬಂದು ತಿರುಗಾಗ ಆಗ ನೋಡವರ ದುಃಖಗಳ. ಏನಿದ್ರ ಅರ್ಥ? ತಾಯಿದ್ದರೆ ಮಾತ್ರ ತವರಿಗೆ ಅರ್ಥ. ತಾಯಿಲ್ಲದ ತವರಿನಲ್ಲಿ ಮಗಳಿಗೆ ಯಾವ ಪ್ರೀತಿ ಆದರೂ ದೊರೆಯುವುದಿಲ್ಲ. ದೊರೆತರೂ ತಾಯಿ ಪ್ರೀತಿಗೆ ಅವು ಸಮನಾಗಿ ಇರುವುದಿಲ್ಲ. ತಾಯಿ ಪ್ರೀತಿಗೆ ಸಮನಾಗಿ ಯಾವುದು ಕೂಡ ಇರಲು ಸಾಧ್ಯವಿಲ್ಲ ಎಂಬುದನ್ನು ನೀವು 9ನೇ ತ್ರಿಪದಿಯಲ್ಲಿ ನೋಡಿದ್ದೀರಾ. ಯಾರು ಇದ್ದರೂ ಕೂಡ ತಾಯಿಯಂತೆ ಇರಲು ಸಾಧ್ಯವಿಲ್ಲ. 1000 ಕೊಳ್ಳಿಗಳು ಒಲೆಯಲ್ಲಿ ಉರಿದರೂ ಕೂಡ ಒಂದು ಜ್ಯೋತಿಯಷ್ಟು ಬೆಳಕನ್ನು ನೀಡಲು ಅವರಿಂದ ಸಾಧ್ಯವಿಲ್ಲ. ಆದ್ರಿಂದ ಇಲ್ಲಿ ಅದೇ ಅರ್ಥವನ್ನು ನೀಡುವಂತ ಇನ್ನೊಂದು ತ್ರಿಪದಿಯನ್ನು ಜನಪದರು ಹೇಳಿದ್ದಾರೆ. ತಾಯಿಲ್ಲದ ತವರಿಗೆ ಹೋಗದಿರು ನನ್ನ ಮನವ, ತಾಯಿ ಇಲ್ಲದಿರುವಂತಹ ತವರಿಗೆ ನೀನು ಯಾವತ್ತಿಗೂ ಕೂಡ ಹೋಗಬೇಡ. ಆದ್ರಿಂದ ಹೆಣ್ಣು ಮಗಳೊಬ್ಬಳು ತನ್ನ ಮನಸ್ಸಿಗೆ ತಾಯಿಲ್ಲದ ತವರಿಗೆ ಹೋಗಬೇಡವೆಂದು ಬೇಡಿಕೊಳ್ಳುತ್ತಾಳೆ. ಯಾಕೆಂದರೆ ಅಲ್ಲಿ ಅವರು ಉದಾಹರಣೆಯಾಗಿ ಕೊಟ್ಟಿದ್ದಾರೆ ನೋಡಿ, ತಾಯಿಲ್ಲದ ತವರಿಗೆ ಹೋಗದಿರು ನನ್ನ ಮನವ, ತಾಯಿ ಇಲ್ಲದಂತಹ ತವರಿಗೆ ನೀನು ಯಾವತ್ತಿಗೂ ಕೂಡ ಹೋಗಬೇಡ. ನೀರಿಲ್ಲದ ಕೆರೆಗೆ ಕರುಬಂದು ತಿರುಗಾಗ ಆಗ ನೋಡವರ ದುಃಖಗಳ. ನೀರಿಲ್ಲದ ಕೆರೆ, ಕೆರೆ ಅಂದ್ರೆ ಲೇಕ್. ಒಂದು ಕೆರೆಗೆ ಕರು ತುಂಬಾ ಬಾಯಾರಿ ಬಂದಾಗ ಆಸೆಯಿಂದ ಅದು ನೀರು ಕುಡಿಲಿಕ್ಕೆ ಬರ್ತದೆ. ಆದ್ರೆ ಆ ಕೆರೆಯಲ್ಲಿ ನೀರು ಇಲ್ಲದಾಗ ಆ ಮನಸ್ಸಿನಲ್ಲಿ ಆಗುವಂತಹ ಯಾತನೆ, ಆ ಕರುವಿಗೆ ಆಗುವಂತಹ ನೋವು, ಅದನ್ನು ಮಾತಿನಲ್ಲಿ ವಿವರಿಸಲು ತುಂಬಾ ಕಷ್ಟ. ಅದರಿಂದ ತಾಯಿಲ್ಲದ ತವರಿಗೆ ಹೋಗುವಂತಾದು, ಕೆರೆ ಇಲ್ಲದ ನೀರಿಲ್ಲದ ಕೆರೆಗೆ ಕರು ಹೋಗುವಂತಾದು, ಎರಡೂ ಕೂಡ ಸಮಾನ. ಎರಡರ ದುಃಖ ಕೂಡ ನಮಗೆ ಹೂಯೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ನಿರಾಸೆ ದುಃಖವನ್ನು ನಮಗೆ ಮಾತಿನಲ್ಲಿ ವಿವರಿಸಲು ಸಾಧ್ಯವಿಲ್ಲ. ಆಗ ನೋಡವರ ದುಃಖಗಳ, ಆಗ ಆಗುವಂತಹ ನೋವನ್ನು, ಆಗ ಆಗುವಂತಹ ದುಃಖವನ್ನು ಯಾರಿಂದಲೂ ಕೂಡ ವಿವರಣೆ ಮಾಡಲು ಸಾಧ್ಯವಿಲ್ಲ. ಆದ್ರಿಂದ ಹೆಣ್ಣು ಮಗಳೊಬ್ಬಳು ಹೇಳ್ತಾಳೆ, ತಾಯಿಲ್ಲದ ತವರಿಗೆ ನೀನು ಎಂದಿಗೂ ಕೂಡ ಹೋಗಬೇಡ. ತಾಯಿ ಇದ್ದರೆ ಮಾತ್ರ ಆ ತವರಿಗೆ ಸ್ಥಾನ ಇರುತ್ತದೆ. ತವರು ಅಂದರೆ ತಾಯಿ ಮನೆ. ಅಲ್ಲಿ ಯಾರು ಇದ್ದರೂ ಕೂಡ ತಾಯಿಯಷ್ಟು ಪ್ರೀತಿಯನ್ನು ತನ್ನ ಮಗಳಿಗೆ ನೀಡಲು ಸಾಧ್ಯವಿಲ್ಲ. ತಾಯಿಯಷ್ಟು ಸಾಂತ್ವನವನ್ನಾಗಲಿ, ತಾಯಿಯಷ್ಟು ಆರೈಕೆಯನ್ನಾಗಲಿ, ತಾಯಿಯಷ್ಟು ಪ್ರೀತಿಯನ್ನು ಮುಗಿದು ಮುಗಿದು ಯಾರು ಕೂಡ ನೀಡಲು ಸಿದ್ಧರಿರುವುದಿಲ್ಲ. ತವರು ಮನೆ ಎಂದು ಹೆಸರಿಗೆ ಹೋಗಬೇಕಷ್ಟು ಹೊರತು ನಿಮಗೆ ಯಾವ ರೀತಿಯಾದಂತಹ ಸಮ್ಮಾನ ಆಧಾರಗಳು ಅಲ್ಲಿ ಸಿಗುವುದಿಲ್ಲ. ಆದ್ರಿಂದ ತಾಯಿಲ್ಲದ ತವರು ಮನೆಗೆ ನೀನು ಎಂದಿಗೂ ಕೂಡ ಹೋಗಬೇಡ. ನೀರಿಲ್ಲದಂತಹ ಕೆರೆಗೆ ಕರು ಬಂದು ನಿರಾಸೆಯಿಂದ ಹೊರಟು ಹೋಗುವ ಹಾಗೆ ಅಥವಾ ತಿರುಗಿ ಹೋಗುವ ಹಾಗೆ ಅವರ ದುಃಖವನ್ನು ನೋಡಲು ಸಾಧ್ಯವಿಲ್ಲ. ಅದೇ ರೀತಿ ತಾಯಿಲ್ಲದ ಮನೆಗೆ ಹೋಗಿ ಬಂದ ಮಗಳ ದುಃಖವನ್ನು ನೋಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬುದನ್ನು ಈ ತ್ರಿಪದಿಯ ಮೂಲಕ ವಿವರಿಸಿದ್ದಾರೆ. ಪುನಃ ಹೇಳ್ತೇನೆ ನೋಡಿ, ತಾಯಿಲ್ಲದ ತವರು ಮನೆಗೆ ನೀನು ಯಾವತ್ತಿಗೂ ಕೂಡ ಹೋಗಬೇಡ. ನೀರಿಲ್ಲದ ಕೆರೆಗೆ ನೀರು ಕುಡಿಯಲು ಕರು ಬಂದು ನೀರು ಇಲ್ಲದನ್ನು ನೋಡಿ ತಿರುಗಿ ಹೋಗುವಾಗ ಆಗ ನೋಡವರ ದುಃಖಗಳ, ಆಗ ಅವರ ನೋವನ್ನು ದುಃಖವನ್ನು ನಮ್ಮಿಂದ ನೋಡಲು ಸಾಧ್ಯವಿಲ್ಲ. ಆದ್ರಿಂದ ತಾಯಿಲ್ಲದ ತವರು ಮನೆಗೆ ಎಂದಿಗೂ ಕೂಡ ಹೋಗಬೇಡ ಎಂಬುದನ್ನು ಈ ತ್ರಿಪದಿಯಲ್ಲಿ ಜನಪದರು ನಮಗೆ ವಿವರಿಸಿದ್ದಾರೆ. ನೆಕ್ಸ್ಟ್ ತ್ರಿಪದಿ ನೋಡಿ, ಇನ್ನು 2 ತ್ರಿಪದಿಗಳು ಬಾಕಿ ಇದೆ. ನೆಕ್ಸ್ಟ್ ತ್ರಿಪದಿ: ಉಂಗೂರ ಉಡದಾರ ಮುರಿದರ ಮಾಡಿಸಬಹುದು, ಮಡದಿ ಸತ್ತಾರ ತರಬಹುದು, ಹಡೆದಂತ ತಂದೆ ತಾಯಿಯಲ್ಲಿ ಸಿಕ್ಕಾರ. ಪುನಃ ಹೇಳ್ತೇನೆ ನೋಡಿ, ಉಂಗೂರ ಉಡದಾರ ಮುರಿದರ ಮಾಡಿಸಬಹುದು, ಮಡದಿ ಸತ್ತಾರ ತರಬಹುದು, ಮಡದಿ ಸತ್ತಾರ ತರಬಹುದು, ಹಡೆದಂತ ತಂದೆ ತಾಯಿಯಲ್ಲಿ ಸಿಕ್ಕಾರ. ಏನಿದ್ರರ್ಥ? ಈ ತ್ರಿಪದಿಯಲ್ಲಿ ತಂದೆ ತಾಯಿಯರ ಮಹತ್ವವನ್ನು ನಮಗೆ ಸ್ಪಷ್ಟವಾಗಿ ಜನಪದರು ವಿವರಿಸಿದ್ದಾರೆ. ಅವ್ರು ಹೇಳ್ತಾರೆ, ಉಂಗುರ ಉಡದಾರ, ಈ ವಸ್ತುಗಳು ಮುರಿದರೆ ನಾವು ಮತ್ತೆ ಮಾಡಿಸಬಹುದು. ಒಟ್ಟಾರೆ ಈ ತ್ರಿಪದಿಯ ಅರ್ಥ, ತಂದೆ ತಾಯಿಗಳು ನಮಗೆ ಮಾರುಕಟ್ಟೆಯಲ್ಲಿ ಸಿಗುವಂತಹ ವಸ್ತುಗಳು ಅಲ್ಲ.
ತಂದೆ ತಾಯಿಗಳು ದೇವರು ನಮಗೆ ನೀಡಿರುವಂತಹ ಅತ್ಯದ್ಭುತವಾದಂತಹ ಕೊಡುಗೆಗಳು. ಉಂಗುರ ನಮ್ಮ ರಿಂಗ್ ಅಥವಾ ಉಡದಾರ, ಉಡದಾರ ಅಂದ್ರೆ ಸೊಂಟಕ್ಕೆ ಮಗುವಿಗೆ ಕಟ್ಟುವಂತಹ ದಾರ, ಅದು ಕೆಲವೊಮ್ಮೆ ಚಿನ್ನದೂ ಆಗಿರ್ತದೆ, ಬೆಳ್ಳಿದೂ ಆಗಿರ್ತದೆ, ಏನೂ ಇಲ್ಲದಿದ್ರೂ ನಾರ್ಮಲ್ ಒಂದು ದಾರವನ್ನು ನಾವು ಹಾಕ್ತೇವೆ. ಉಡದಾರ ಅಂದ್ರೆ ಸೊಂಟಕ್ಕೆ ಮಗುವಿಗೆ ಕಟ್ಟುವಂತಹ ದಾರ. ಉಂಗುರ ಕಳೆದು ಹೋದ್ರೆ ಇನ್ನೊಂದು ಉಂಗುರವನ್ನು ನಾವು ಮಾಡಿಸಬಹುದು. ಅದೇ ರೀತಿ ನಮ್ಮ ಬಳಿಯಲ್ಲಿ ಯಾವ ಉಂಗುರ ಇತ್ತು ಅದೇ ರೀತಿಯ ಉಂಗುರವನ್ನು ನಾವು ಮಾಡಿಸಬಹುದು. ಉಡದಾರ ಮುರಿದರೆ ಸೊಂಟಕ್ಕೆ ಕಟ್ಟಿರುವಂತಹ ದಾರ, ಅದು ಚಿನ್ನದೇ ಆಗಿರಬಹುದು, ಬೆಳ್ಳಿದೇ ಆಗಿರಬಹುದು, ಅಥವಾ ನಾರ್ಮಲ್ ಆಗಿರುವಂತಹ ದಾರ ಆಗಿರಬಹುದು, ಯಾವ ದಾರ ಆದರೂ ಕೂಡ ಮುರಿದು ಹೋದರೆ, ಕಿತ್ತು ಹೋದರೆ, ತುಂಡಾಗಿ ಹೋದರೆ ಅದನ್ನು ಸರಿ ಮಾಡಿ ಮತ್ತೆ ಹಾಕಬಹುದು, ಅಥವಾ ಇನ್ನೊಂದು ಬೇಕಾದರೂ ಮಾಡಿಸಬಹುದು. ಮಡದಿ ಸತ್ತರ ತರಬಹುದು, ಹೆಂಡತಿ ಸತ್ತು ಹೋದ್ರೆ ಮತ್ತೊಂದು ಮದುವೆ ಆಗಬಹುದು, ಗಂಡನಿಗೆ ಇನ್ನೊಂದು ಹೆಂಡತಿ ಸಿಗ್ಲಿಕ್ಕೆ ಸಾಧ್ಯ. ಆದ್ರೆ ಹಡೆದಂತ ತಂದೆ ತಾಯಿಯಲ್ಲಿ ಸಿಕ್ಕಾರ, ಹಡೆದ ನಿಮಗೆ ಜನ್ಮ ನೀಡಿದ ತಂದೆ ತಾಯಿಯಲ್ಲಿ ಸಿಕ್ಕಾರ. ತಂದೆ ತಾಯಿಯನ್ನು ನೀವು ಕಳೆದುಕೊಂಡರೆ ಅವರು ನಿಮಗೆ ಎಂದೂ ಸಿಗಲು ಸಾಧ್ಯವಿಲ್ಲ. ಅಲ್ಲಿ ಕೊಡ ಹೇಳ್ತಾರೆ ನೋಡಿ, ತಂದೆ ತಾಯಿಗಳು ಮಾರುಕಟ್ಟೆಯಲ್ಲಿ ಸಿಗುವಂತಹ ವಸ್ತುಗಳು ಅಲ್ಲ. ಉಂಗುರವನ್ನು ನೀವು ಕಳೆದುಕೊಂಡ್ರೆ ಮತ್ತೊಂದು ಉಂಗುರವನ್ನು ಮಾಡಬಹುದು. ಉಡದಾರ ನೀವು ಸೊಂಟಕ್ಕೆ ಹಾಕಿರುವಂತಹ ದಾರ ಮುರಿದು ಹೋದ್ರೆ ಇನ್ನೊಂದು ಸೊಂಟದ ದಾರವನ್ನು ಮಾಡಿಸಬಹುದು, ಅಥವಾ ಅದನ್ನೇ ಸರಿ ಮಾಡಿ ಧರಿಸಬಹುದು. ಮಡದಿ ಸತ್ತರ ತರಬಹುದು, ಹೆಂಡತಿ ಸತ್ತು ಹೋದ್ರೆ ನೀವು ಇನ್ನೊಂದು ಮದುವೆ ಆಗಿ ಗಂಡ ಇನ್ನೊಂದು ಹೆಂಡತಿಯನ್ನು ತರಬಹುದು. ಆದರೆ ಹಡೆದಂತಹ ನಮಗೆ ಜನ್ಮ ನೀಡಿದ ತಂದೆ ತಾಯಿಯಲ್ಲಿ ಸಿಕ್ಕಾರ, ತಂದೆ ತಾಯಿಯನ್ನು ನೀವು ಎಂದಿಗೂ ಕೂಡ ಹಿಂದೆ ಪಡೆಯಲು ಸಾಧ್ಯವಿಲ್ಲ. ಇನ್ನೊಂದು ಮದುವೆಯಾದ ಹೆಂಡತಿ ಹೆಂಡತಿಯಾಗಿ ಇರ್ತಾಳೊಳತು ತಂದೆ ತಾಯಿಯ ಸ್ಥಾನವನ್ನು ಆ ಮಗುವಿಗೆ ತುಂಬಲು ತುಂಬಾ ಕಷ್ಟ. ಆದ್ರಿಂದ ಹಡೆದಂತಹ ತಂದೆ ತಾಯಿಯನ್ನು ನೀವು ಕಳೆದುಕೊಂಡರೆ ಅವರು ಎಂದಿಗೂ ಕೂಡ ನಿಮ್ಮ ಜೀವನದಲ್ಲಿ ಹಿಂದೆ ಬರಲು ಸಾಧ್ಯವಿಲ್ಲ. ಇರುವಾಗ ಅವರನ್ನು ಪ್ರೀತಿಸಿ, ಇರುವಾಗ ಅವರಿಗೆ ನೀವು ಸಾಧ್ಯವಾದಷ್ಟು ಪ್ರೀತಿಯನ್ನು ನೀಡಿ. ಒಂದು ಸಲ ನೀವು ಅವರನ್ನು ಕಳೆದುಕೊಂಡ್ರೆ ಇನ್ನೊಂದು ಕ್ಷಣದಲ್ಲಿ, ಒಂದು ಕ್ಷಣಕ್ಕಾದ್ರೂ ನೀವು ಅವರನ್ನು ಹಿಂದೆ ತರಲು ಸಾಧ್ಯವಿಲ್ಲ. ಕೆಲವರ ಜೀವನದಲ್ಲಿ ಇಬ್ಬರೂ ಹೆತ್ತವರು ಇಲ್ಲದೇ ಇರಬಹುದು. ಆಗ ಅವರಿಗೆ ಆಗುವಂತಹ ನೋವನ್ನು ಮಾತಿನಲ್ಲಿ ವಿವರಿಸಲು ಕಷ್ಟ. ತಂದೆ ತಾಯಿಯರ ಬೆಲೆಯನ್ನು ನೀವು ಇಲ್ಲದವರ ಬಳಿ ಕೇಳಿ. ನೀವು ನಿಮ್ಮ ತಂದೆ ತಾಯಿಗಳಿಗೆ ಯಾವುದೇ ರೀತಿಯ ಗೌರವವನ್ನು, ಯಾವುದೇ ರೀತಿಯಾದಂತಹ ಆಧಾರವನ್ನು ಮಾಡದೇ ಇರಬಹುದು. ನಿಮ್ಮ ತಂದೆ ತಾಯಿಯರ ಮಹತ್ವ ನಿಮಗೆ ಅರಿವಾಗುವಂತಹದು ನಾವು ಅವರನ್ನು ಕಳೆದುಕೊಂಡಾಗ ಮಾತ್ರ. ಆದ್ರಿಂದ ಯಾರಿಗೆ ಇಲ್ಲ ಅವರಿಗೆ ಮಾತ್ರ ಅದರ ಮೌಲ್ಯ ತಿಳಿಯಲಿಕ್ಕೆ ಸಾಧ್ಯ. ನಿಮ್ಮ ಪೇರೆಂಟ್ಸ್ ನಿಮಗೋಸ್ಕರ ಎಷ್ಟೋ ಕಷ್ಟಪಡ್ತಾರೆ. ಈ ಸಮಯದಲ್ಲಿ ಅವರಷ್ಟು ಕಷ್ಟಪಡುವವರು ಯಾರೂ ಇಲ್ಲ. ನಿಮ್ಮ ಓದಿಗಾಗಿ ಅವರೇನೆಲ್ಲ ಮಾಡಿದ್ದಾರೆ ಎಂಬುದನ್ನು ಯೋಚಿಸಿ. ಅದಕ್ಕೋಸ್ಕರವಾದರೂ ನಿಮ್ಮ ತಂದೆ ತಾಯಿಯರಿಗೆ ಸಾಧ್ಯವಾದಷ್ಟು ಗೌರವವನ್ನು ನೀಡಿ. ಅವರನ್ನು ಖುಷಿಪಡಿಸಲು ಇರುವಂತಹ ಒಂದೇ ಒಂದು ಸಾಧನ ಅಂದರೆ ನೀವು ಮಾಡುವಂತಹ ಎಲ್ಲ ಶ್ರಮ, ನೀವು ಕಲಿತು ತೋರಿಸುವಂತಹ ನಿಮ್ಮ ಅಂಕಗಳು. ಯಾಕೆಂದರೆ ಅವರ ಜೀವನ ಮುಂದೆ ಸಾಗ್ತಾ ಇದೆ, ನಿಮ್ಮ ಜೀವನವೂ ಮುಂದೆ ಸಾಗ್ತಾ ಇದೆ. ಕಾಲಗಳು ಉರುಳುತ್ತಾ ಇವೆ, ಕ್ಷಣಗಳು ಉರುಳುತ್ತಾ ಇವೆ. ಅದನ್ನು ಹಿಂದೆ ತರಲು ಯಾರಿಂದಲೂ ಸಾಧ್ಯವಿಲ್ಲ. ಒಂದು ಸಲ ಅವರು ನಿಮ್ಮ ಜೀವನದಿಂದ ಹೊರಟು ಹೋದರೆ ಮತ್ತೆಂದಿಗೂ ನೀವು ಏನು ಮಾಡಿದರೂ ಕೂಡ ಅವರನ್ನು ಹಿಂದೆ ಪಡೆಯಲು ಸಾಧ್ಯವಿಲ್ಲ. ಬೇರೆ ಯಾವುದೇ ವಸ್ತುವನ್ನು ನೀವು ಹಿಂದೆ ಪಡೆಯಬಹುದು, ಆದರೆ ಹೆತ್ತ ತಂದೆ ತಾಯಿಯರನ್ನು ನೀವೆಷ್ಟೇ ಬೆಲೆ ಕೊಟ್ಟು, ಎಷ್ಟೇ ಹಣ ನೀಡಿದ್ರು, ಎಷ್ಟೇ ಗೋಗರೆದರೂ ಹಿಂದೆ ಪಡೆಯಲು ಸಾಧ್ಯವಿಲ್ಲ. ಆದ್ರಿಂದ ಅವರ ಮೌಲ್ಯವನ್ನು ಈಗಲೇ ಅರಿತುಕೊಳ್ಳಿ. ಅವರ ಸ್ಥಾನವನ್ನು ಈಗಲೇ ನೀವು ಅರ್ಥ ಮಾಡಿಕೊಳ್ಳಿ. ಈಗಲೇ ಅವರಿಗೆ ಬೇಕಾದಂತಹ ಎಲ್ಲ ಗೌರವ ಸನ್ಮಾನಗಳನ್ನು ನೀಡಿ ನಿಮ್ಮ ಜೀವನದಲ್ಲಿ ಅವರನ್ನು ಸಂತೋಷವಾಗಿರಿಸಿ. ಮುಂದೆ ನಾನು ಕಲಿತು ಸಂತೋಷವಾಗಿರಿಸುತ್ತೇನೆ ಎನ್ನುವಂತಹ ನಂಬಿಕೆಯನ್ನು ಇಟ್ಟುಕೊಳ್ಳಿ. ಆದರೆ ಎಷ್ಟು ಮಂದಿಗೆ ಅದನ್ನು ಸಾರ್ಥಕಗೊಳಿಸುತ್ತದೆ ಎಂಬುದನ್ನು ಹೇಳಲಿಕ್ಕೆ ಕಷ್ಟ. ಆದ್ರಿಂದ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಅವರಿಗೆ ಖುಷಿಯನ್ನು ನೀಡಿ, ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಅವರಿಗೆ ಸಂತೋಷಗೊಳಿಸಿ. ಅವರ ಮಾತನ್ನು ಕೇಳಿ. ನೀವು ಹಿಂದೆ ಮಾತಾಡಿದ್ರೆ ಲಾಸ್ಟ್ ತ್ರಿಪದಿಯಲ್ಲಿ ನಾನು ಹೇಳಿದ್ದೆ, ಆ ನೋವನ್ನು ಅವರಿಗೆ ಮರೆತು ಹೋಗ್ಲಿಕ್ಕೆ ಕಷ್ಟ. ನನ್ನ ಮಗಳು ನನಗೆ ಹಿಂದೆ ಮಾತಾಡುವಷ್ಟು ಬೆಳೆದಿದ್ದಾಳೆ ಎನ್ನುವಂತಹ ಕೊರಗು ಅವರ ಮನಸ್ಸಿನಿಂದ ಹೋಗ್ಲಿಕ್ಕೆ ಕಷ್ಟ.
ಆದ್ರಿಂದ ಹೆತ್ತ ತಾಯಿಯನ್ನು ನೀವು ಎಂದಿಗೂ ನಿರ್ಲಕ್ಷ್ಯ ಮಾಡಲಿಕ್ಕೆ ಇಲ್ಲ. ನೀವು ಒಂದು ಸಲ ಅವರನ್ನು ಕಳೆದುಕೊಂಡ್ರೆ ಅವರೆಂದಿಗೂ ಕೂಡ ಮತ್ತೆ ಜೀವನದಲ್ಲಿ ಬರಲು ಸಾಧ್ಯವಿಲ್ಲ. ಅದನ್ನೇ ಈ ತ್ರಿಪದಿಯಲ್ಲಿ ಸವಿಸ್ತಾರವಾಗಿ ಅವರು ವಿವರಿಸಿದ್ದಾರೆ. ಉಂಗುರ ಕಳೆದು ಹೋದ್ರೆ ಮತ್ತೆ ಸಿಗ್ತದೆ, ಉಡದಾರ ಮುರಿದು ಹೋದ್ರೆ ಅದನ್ನು ಮತ್ತೆ ಮಾಡಿಸಬಹುದು, ಹೆಂಡತಿ ಸತ್ತು ಹೋದ್ರೂ ಕೂಡ, ಮಡದಿ ಎಂದರೆ ಹೆಂಡತಿ, ಹೆಂಡತಿ ಸತ್ತು ಹೋದ್ರೂ ಕೂಡ ನೀವು ಅವರನ್ನು ತರಬಹುದು, ಇನ್ನೊಂದು ಮದುವೆ ಆಗಬಹುದು. ಆದ್ರೆ ಜನ್ಮ ನೀಡಿದಂತಹ ತಂದೆ ತಾಯಿಯನ್ನು ಎಂದಿಗೂ ಕೂಡ ನೀವು ಹಿಂದೆ ತರಲು ಸಾಧ್ಯವಿಲ್ಲ. ನೆಕ್ಸ್ಟ್ ಲಾಸ್ಟ್ ತ್ರಿಪದಿ ನೋಡಿ, ಹಾಲುಂಡ ತವರಿಗೆ ಏನೆಂದು ಹರಸಲಿ. ತಾಯಿಯ ಮನೆಯಿಂದ ಅಥವಾ ತಾಯಿಯ ಮನೆಗೆ ಅತ್ಯಂತ ಜನಪ್ರಿಯವಾದಂತಹ ತ್ರಿಪದಿ ಇದು. ತವರಿಗೆ ಒಳಿತನ್ನೇ ಬಯಸುವಂತಹ ಹೆಣ್ಣು ಮಗಳ ಹೃದಯ ವೈಶಾಲ್ಯತೆ ಇಲ್ಲಿ ಅನಾವರಣಗೊಂಡಿದೆ. ಆ ಹೆಣ್ಣು ಮಗಳು ಹೇಳ್ತಾಳೆ, ಹಾಲನ್ನು ಕುಡಿಸಿ ನನ್ನನ್ನು ಬೆಳೆಸಿದಂತಹ ತವರಿಗೆ ನಾನು ಏನೆಂದು ಹರಿಸಲಿ ಅಥವಾ ಹಾರೈಸಲಿ ಎಂದು ಪ್ರಶ್ನಿಸಿಕೊಳ್ಳುವ ಹೆಣ್ಣು ಮಗಳು ಲಾಸ್ಟಿಗೆ ಏನಂತ ಹೇಳಿ ಅಂತ ಹೇಳುತ್ತಾ ಈ ತ್ರಿಪದಿಯಲ್ಲಿ ಹೇಳ್ತಾಳೆ ನೋಡಿ. ಹಾಲುಂಡ ತವರಿಗೆ ಏನೆಂದು ಹರಸಲಿ, ಹೊಳೆದಂಡೆಯಲ್ಲಿರುವ ಕರಕೀಯ ಕುಡಿಯಂಗ, ಹೊಳೆದಂಡೆಯಲ್ಲಿರುವ ಕರಕೀಯ ಕುಡಿಯಂಗ ಹಬ್ಬಲಿ ಅವರ ರಸಬಳ್ಳಿ. ತಾನು ಹುಟ್ಟಿ ಬೆಳೆದಂತಹ ತನ್ನ ತಾಯಿಯ ಮನೆಗೆ ನಾನು ಏನೆಂದು ಹರಸಲಿ, ಅವರಿಗೆ ಏನೆಂದು ನಾನು ಶುಭವನ್ನು ಕೋರಲಿ. ಅವಳು ಹೇಳ್ತಾಳೆ ಲಾಸ್ಟ್ಗೆ, ಹೊಳೆದಂಡೆಯಲ್ಲಿರುವ ಕರಕೀಯ ಕುಡಿಯ ಹಾಗೆ. ಕರಕೀಯ ಕುಡಿಯ ಅಂದ್ರೆ ಕರಕೀಯ ಹುಲ್ಲು, ಗರಿಕೆ ಹುಲ್ಲು ಅಂತ ನಾವು ಹೇಳ್ತೇವೆ. ಈ ಗಣೇಶ ಚತುರ್ಥಿ ಅಥವಾ ಕೆಲವು ಹಬ್ಬದ ಸಂದರ್ಭದಲ್ಲಿ ಆ ಗರಿಕೆ ಹುಲ್ಲನ್ನು ನಾವು ಪೂಜೆಗೆ ಇಟ್ಟುಕೊಳ್ತೇವೆ. ಸಪೂರವಾಗಿ ಬೆಳೆದಿರುವಂತ ಹುಲ್ಲದು ಸಾಮಾನ್ಯವಾಗಿ ನಮ್ಗೆ ಸಿಗ್ತದೆ. ಅದು ಒಂದು ಇದ್ರೆ, ನೀರಿನ ತೇವಾಂಶ ಇದ್ರೆ ಆ ಒಂದು ಹುಲ್ಲು ಸಮೃದ್ಧವಾಗಿ ಬೆಳೀತದೆ. ಹೊಳೆದಂಡೆಯಲ್ಲಿ ಇಂತಹ ಹುಲ್ಲುಗಳು ಇದ್ರೆ ಆ ನೀರಿನ ಪಸೆಗೆ ಇಡೀ ಹುಲ್ಲು ಆ ಹೊಳೆದಂಡೆಯಲ್ಲೆಲ್ಲ ಆವರಿಸುತ್ತಾ ಹೋಗ್ತದೆ. ಆದ್ರಿಂದ ಆ ಹೆಣ್ಣು ಮಗಳು ಹೇಳ್ತಾಳೆ, ಹೊಳೆದಂಡೆಯಲ್ಲಿ ಅಬ್ಬಿರುವ, ಹೊಳೆದಂಡೆಯಲ್ಲಿರುವಂತಹ ಕರಿಕೆಯ ಕುಡಿಯಂಗ, ಗರಿಕೆ ಹುಲ್ಲಿನ ಹಾಗೆ ನನ್ನ ವಂಶ ಕೂಡ ಹಬ್ಬಲಿ, ಹಬ್ಬಲಿ ಅವರ ರಸಬಳ್ಳಿ. ತನ್ನ ತವರಿನ ವಂಶ, ರಸಬಳ್ಳಿ ಅಂದ್ರೆ ತವರು, ತನ್ನ ತವರು ಮನೆ ಕೂಡ ಹಬ್ಬಿ ಅರಡಲಿ, ಅಂದ್ರೆ ತವರು ಮನೆ ಕೂಡ ಬೆಳೆಯುತ್ತಾ ಹೋಗಲಿ ಎಂದು ತುಂಬಿ ಹಾರೈಸುತ್ತಾಳೆ. ಪುನಃ ಹೇಳ್ತೇನೆ ನೋಡಿ, ತಾನು ಹಾಲು ಕುಡಿದು ಬೆಳೆದಿರುವಂತಹ ತವರು ಮನೆಗೆ ನಾನು ಏನೆಂದು ಹರಸಲಿ ಅಥವಾ ಏನೆಂದು ಶುಭ ಕೋರಲಿ ಎಂದು ಹೆಣ್ಣು ಮಗಳೊಬ್ಬಳು ಹೇಳುತ್ತಾ, ತಾನು ಹಾಲು ಕುಡಿದು ಬೆಳೆದಿರುವಂತಹ ತವರು ಮನೆ, ಹೊಳೆದಂಡೆಯಲ್ಲಿರುವ, ಹೊಳೆದಂಡೆಯಲ್ಲಿ ಸಮೃದ್ಧವಾಗಿ ಬೆಳೆದಿರುವಂತ ಕರಕಿಯ ಕುಡಿಯ ಹಾಗೆ, ಗರಿಕೆ ಹುಲ್ಲಿನ ಹಾಗೆ ಸಮೃದ್ಧವಾಗಿ ಹಬ್ಬಿ ಅರಡಲಿ. ಹಬ್ಬಲಿ ಅಂದ್ರೆ ಸ್ಪ್ರೆಡ್ ಆಗಲಿ, ಹಬ್ಬಿ ಅರಡಲಿ ಅವರ ರಸಬಳ್ಳಿ, ಅವರ ವಂಶವು ಸಮೃದ್ಧವಾಗಿ ಹರಡಿ ಬೆಳೆಯಲಿ ಎಂದು ಇಲ್ಲಿ ಹೆಣ್ಣು ಮಗಳೊಬ್ಬಳು ತನ್ನ ತವರಿಗೆ ಹಾರೈಸುತ್ತಾಳೆ. ತನ್ನ ತವರು ಮನೆಗೆ ಈ ರೀತಿಯಾಗಿ ಹೆಣ್ಣು ಮಗಳೊಬ್ಬಳು ಶುಭವನ್ನು ಕೋರುತ್ತಾಳೆ. ಕರಕಿಯ ಕುಡಿಯ ಹಾಗೆ ತನ್ನ ವಂಶ ಕೂಡ, ಗರಿಕೆ ಹುಲ್ಲು ಅಂದ್ರೆ ಅರ್ಥ ಆಯ್ತಲ್ವಾ, ಗರಿಕೆ ಹುಲ್ಲಿನ ಹಾಗೆ ತನ್ನ ವಂಶ ಕೂಡ ಸಮೃದ್ಧವಾಗಿ ಬೆಳೆಯಲಿ, ಸಮೃದ್ಧವಾಗಿ ಅದು ಅಭಿವೃದ್ಧಿ ಹೊಂದಲಿ. ತನ್ನ ವಂಶ ಎಂದಿಗೂ ಕೂಡ ನಾಶವಾಗುವುದು ಬೇಡ, ಹುಲ್ಲಿನ ಹಾಗೆ ಅದು ಕೂಡ ಸಮೃದ್ಧವಾಗಿ ಬೆಳೆದು ಎಲ್ಲಾ ಕಡೆ ಹಬ್ಬಲಿ ಎನ್ನುವಂತಹದು ಇಲ್ಲಿ ಹೆಣ್ಣು ಮಗಳು ತನ್ನ ತವರಿನ ಬಗ್ಗೆ ಹೇಳಿರುವಂತ ಮಾತುಗಳು. ಇದಿಷ್ಟು ನಿಮ್ಗೆ ಇರುವಂತ 15 ತ್ರಿಪದಿಗಳ ಭಾವಾರ್ಥ. ಈ 15 ತ್ರಿಪದಿಗಳನ್ನು ಕೂಡ ನಿಮ್ಗೆ ಅಸೈನ್ಮೆಂಟ್ ಬರೀಲಿಕ್ಕಿದೆ. 15 ತ್ರಿಪದಿಗಳನ್ನು ನೀವು ವಿವರಿಸಿ, ಒಂದೊಂದು ತ್ರಿಪದಿ ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅಷ್ಟು ವಿವರಣೆಯನ್ನು ನನಗೆ ನೀಡಿ ನೀವು ಅಸೈನ್ಮೆಂಟ್ ಅನ್ನು ಬರೆಯಿರಿ. A4 ಶೀಟ್ ಅಲ್ಲಿ ಬರೀರಿ. ಆಲ್ರೆಡಿ ನೀವು 2 ಅಸೈನ್ಮೆಂಟ್ ಬರೆದಿದ್ದೀರಾ, ಆ 2 ಅಸೈನ್ಮೆಂಟ್ ಜೊತೆಯಲ್ಲಿ ಇದನ್ನು ಕೂಡ ಸೇರಿಸಿ. ಫ್ರಂಟ್ ಪೇಜ್ ಅಲ್ಲಿ 1, 2, 3 ಈ ಮೂರನೆಯ ರಸಬಳ್ಳಿಯನ್ನು ಕೂಡ ನೀವು ಸೇರಿಸಿ. ನೆಕ್ಸ್ಟ್ ನಾನು ಪಾಠವನ್ನು ಪ್ರಾರಂಭಿಸ್ತೇನೆ, ಅಲ್ಲಿ ಯಾವುದೇ ಕೂಡ ಅಸೈನ್ಮೆಂಟ್ ಇಲ್ಲ. ಆದ್ರಿಂದ ಈ 3 ಅಸೈನ್ಮೆಂಟ್ಗಳು ಕಂಪಲ್ಸರಿ ನನಗೆ ಸಿಗ್ಲಿಕ್ಕೆ ಇದೆ. ಸ್ಯಾಟರ್ಡೆ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ರಸಬಳ್ಳಿ, ಹಬ್ಬಲಿ ಅವರ ರಸಬಳ್ಳಿ ನೋಟ್ಸ್ ಅನ್ನು ಕಂಪ್ಲೀಟ್ ಮಾಡಿಸ್ತೇನೆ. ನೆಕ್ಸ್ಟ್ ವೀಕ್ ಇಂದ ನನಗೆ ಪಾಠವನ್ನು ಪ್ರಾರಂಭಿಸಬಹುದು. ಆದ್ರಿಂದ ಸ್ಪಷ್ಟವಾಗಿ ಸರಿಯಾಗಿ ಪದ್ಯ ಭಾಗವನ್ನು ನೋಡಿ. ಪುನಃ ಹೇಳ್ತೇನೆ ನಾನು, ಈ ಪದ್ಯ ಭಾಗವನ್ನು ಯಾವುದೇ ಕಾರಣಕ್ಕೆ ನಾನು ಇನ್ನೊಮ್ಮೆ ತರಗತಿಯಲ್ಲಿ ಮಾಡ್ಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ಸ್ವಲ್ಪ ಎಕ್ಸ್ಪ್ಲನೇಷನ್ ಅನ್ನು ಕೊಡಬಹುದು. ಈಗ್ಲೇ ನಾನು ಏನ್ ಮಾಡ್ತಾ ಇದ್ದೇನೆ ಅದನ್ನು ಸರಿಯಾಗಿ ನೀವು ಗಮನವಿಟ್ಟು ಕೇಳಿ. ಪುನಃ ನಾನು ತ್ರಿಪದಿಯನ್ನು, ಎಲ್ಲ ತ್ರಿಪದಿಗಳನ್ನು ಸ್ವಲ್ಪ ಸ್ವಲ್ಪ ವಿವರಿಸುತ್ತಾ ಹೋಗ್ತೇನೆ, ಪೂರ್ತಿಯಾಗಿ ವಿವರಣೆ ಅಲ್ಲ.
ಸ್ವಲ್ಪ ವಿವರಣೆಯನ್ನು ನಾನು ಕೊಡ್ತಾ ಹೋಗ್ತೇನೆ. ನಿಮಗೂ ಕೂಡ ಸ್ವಲ್ಪ ರಿವೈಸ್ ಮಾಡಿದ ಹಾಗೆ ಆಗ್ತದೆ. ಏನಾದರೂ ಡೌಟ್ ಇದ್ರೆ ನಿಮ್ಮ ಡೌಟನ್ನು ನೀವು ಇಲ್ಲಿ ಕ್ಲಿಯರ್ ಮಾಡಿಕೊಳ್ಳಬಹುದು. ಹಬ್ಬಲ್ಲಿಯವರ ರಸಬಳ್ಳಿ ರಚಿಸಿದವರು ಜನಪದರು. ಫಸ್ಟ್ ಪ್ಯಾರಾಗ್ರಾಫ್, ತಿರುಪತಿಯಲ್ಲಿ ಬಂಗಾರದ ಬಳಿಯಿಟ್ಟು ಬೈಬೇಡ ಬಡವರನ. ನಮಗೆ ಶ್ರೀಮಂತಿಕೆ ಬಂದಾಗ ನಾವು ಯಾವತ್ತಿಗೂ ಕೂಡ ಬಡವರನ್ನು ಬಯ್ಯಬಾರದು. ಮಧ್ಯಾಹ್ನದ ಬಿಸಿಲು ಅದರ ಪ್ರಖರತೆ ಕಡಿಮೆಯಾಗುವ ಹಾಗೆ ನಮಗೆ ಬಂದಿರುವಂತಹ ಶ್ರೀಮಂತಿಕೆ ಯಾವಾಗ ಬೇಕಾದರೂ ನಮ್ಮನ್ನು ಬಿಟ್ಟು ಹೋಗಬಹುದು. ಆದ್ರಿಂದ ನಾವು ಸಿರಿವಂತಿಕೆ ಬಂದಾಗ ಯಾವತ್ತಿಗೂ ಕೂಡ ಬಡವರನ್ನು ಬಯ್ಯಬಾರದು ಅಥವಾ ಬಡವರ ಜೊತೆಯಲ್ಲಿ ಕೀಳಾಗಿ ವರ್ತಿಸಬಾರದು ಎನ್ನುವಂತಾದು ಮೊದಲ ತ್ರಿಪದಿಯ ಅರ್ಥ. ಎರಡನೇ ತ್ರಿಪದಿಯಲ್ಲಿ ಬಡತನ ಬಂದಾರ ನಾವು ಯಾವತ್ತಿಗೂ ಕೂಡ ಚಿಕ್ಕ ಮಕ್ಕಳನ್ನು ಹೊಡೆಯಬಾರದು. ಯಾಕೆಂದ್ರೆ ಚಿಕ್ಕ ಮಕ್ಕಳು ಆಟವಾಡಿ ಬಂದು ನಮ್ಮ ತೊಡೆಯ ಮೇಲೆ ಮಲಗಿದರೆ ನಾವು ಬಡವರು ಎನ್ನುವಂತಹ ಭಾವನೆ ಮರೆತು ಹೋಗುತ್ತದೆ. ಚಿಕ್ಕ ಮಕ್ಕಳ ಆಟೋಟಗಳನ್ನು, ಅವರ ತೊದಲು ಮಾತುಗಳನ್ನು, ಅವರು ಮಾಡುವಂತಹ ಎಲ್ಲ ರೀತಿಯಾದಂತಹ ಚೇಷ್ಟೆಗಳನ್ನು ನೋಡುತ್ತಾ ನಾವು ಬಡವರು ಎನ್ನುವಂತಹ ಭಾವನೆಯೇ ನಮಗೆ ಮರೆತು ಹೋಗ್ತದೆ. ಆದ್ರಿಂದ ಅವ್ರು ಹೇಳ್ತಾರೆ, ಚಿಕ್ಕ ಮಕ್ಕಳು ಆಟವಾಡಿ ನಮ್ಮ ತೊಡೆಯ ಮೇಲೆ ಬಂದು ಮಲಗಿದಾಗ ನಾವು ಅವರನ್ನು ಯಾವತ್ತಿಗೂ ಕೂಡ ಹೊಡೆಯಬಾರದು ಅಥವಾ ಯಾವುದೇ ರೀತಿಯಾದಂತಹ ತೊಂದರೆಯನ್ನು ನೀಡಬಾರದು. ಅವರಿದ್ರೆ ನಾವು ಬಡವರು ಎನ್ನುವಂತಹ ಭಾವನೆ ನಮ್ಮ ಮನಸ್ಸಿನಲ್ಲಿ ಇಲ್ಲವಾಗ್ತದೆ. ಮೂರನೇ ತ್ರಿಪದಿಯಲ್ಲಿ ಗೆಳೆತನದ ಬಗ್ಗೆ ಅವರು ವಿವರಿಸಿದ್ದಾರೆ. ಉತ್ತಮರ ಗೆಳೆತನ ಪುತ್ತಾಳಿ ಬಂಗಾರ, ಒಳ್ಳೆಯವರ ಗೆಳೆತನ ಮಾಡಿದರೆ ಅದು ಚಿನ್ನದ ವಿಗ್ರಹದಂತೆ, ಅದರ ಬೆಲೆ ಯಾವತ್ತಿಗೂ ಕೂಡ ಕಡಿಮೆಯಾಗುವುದೇ ಇಲ್ಲ. ಒಳ್ಳೆಯವರ ಗೆಳೆತನ ಮಾಡಿದರೆ ಸಮಾಜದಲ್ಲಿ ನಮ್ಮ ಮೌಲ್ಯ ಯಾವತ್ತಿಗೂ ಕೂಡ ಕಡಿಮೆಯಾಗುವುದೇ ಇಲ್ಲ. ಮತ್ತಾಹೀನರ ಗೆಳೆತನ, ಅದೇ ರೀತಿ ಕೆಟ್ಟವರ ಗೆಳೆತನ ಮಾಡಿದರೆ ಅದು ಹಿತ್ತಾಳೆಗಿಂತ ಕಡಿಮೆಯಾಗಿರುತ್ತದೆ. ಹಿತ್ತಾಳೆಗೆ ಯಾವುದೇ ರೀತಿಯಾದಂತಹ ಬೆಲೆ ಇರುವುದಿಲ್ಲ. ಅದೇ ರೀತಿ ನಾವು ಕೆಟ್ಟವರ ಗೆಳೆತನವನ್ನು ಮಾಡಿದರೆ ಸಮಾಜದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಗೌರವ ಅಥವಾ ಸ್ಥಾನ ಕೂಡ ಸಿಗಲು ಸಾಧ್ಯವಿಲ್ಲ. ಆದ್ರಿಂದ ಒಳ್ಳೆಯವರ ಗೆಳೆತನ ಎನ್ನುವಂತಾದು ಚಿನ್ನದ ವಿಗ್ರಹದಂತೆ ಎನ್ನುವಂತಾದು ಈ ತ್ರಿಪದಿಯ ಅರ್ಥ. ನೆಕ್ಸ್ಟ್ ತ್ರಿಪದಿಯಲ್ಲಿ, ನಾಲ್ಕನೇ ತ್ರಿಪದಿಯಲ್ಲಿ, ಮಂದಿ ಮಕ್ಕಳೊಳಗ ಚೆಂದಾಗೊಂದಿರಬೇಕು. ನಾಲ್ಕು ಜನರ ಜೊತೆಯಲ್ಲಿ ನಾವು ಚೆನ್ನಾಗಿ ಬಾಳಬೇಕು. ಏಕೆಂದ್ರೆ ನಾಳೆ ಬೆಳಿಗ್ಗೆ ಶಿವನು ನಮ್ಮನ್ನು ಕರೆದಾಗ ಅಥವಾ ದೇವರು ನಮ್ಮನ್ನು ಕರೆದಾಗ ನಾವು ಹೋಗುವಾಗ ನಾಲ್ಕು ಜನರ ಬಾಯಿಯಲ್ಲಿ ನಮ್ಮ ಬಗ್ಗೆ ಒಳ್ಳೆಯ ಮಾತುಗಳು ಇರಬೇಕು. ನಾಲ್ಕು ಜನರು ನಮ್ಮ ಬಗ್ಗೆ ಚೆನ್ನಾಗಿ ಮಾತನಾಡಬೇಕು. ಆದ್ರಿಂದ ಈ ಸಮಾಜದಲ್ಲಿ ನಾವು ಬದುಕುತ್ತಾ ಇರುವಾಗ ನಾಲ್ಕು ಜನರೊಂದಿಗೆ ನಾವು ಚೆನ್ನಾಗಿ ಹೊಂದಿಕೊಂಡು ಇರಬೇಕು. ನೆಕ್ಸ್ಟ್ ತ್ರಿಪದಿಯಲ್ಲಿ ಹೇಳ್ತಾರೆ, ಇದ್ದರ ಇರಬೇಕು ಬುದ್ಧಿವಂತರ ನೆರೆಯ. ನಮ್ಗೆ ಇದ್ರೆ ಒಳ್ಳೆಯ ನೆರೆಯವರು ಇರಬೇಕು. ಬುದ್ಧಿವಂತರಾದ ಒಳ್ಳೆಯ ಗುಣವುಳ್ಳ ನೆರೆಯವರು ನಮ್ಮ ಜೊತೆಯಲ್ಲಿ ಇರಬೇಕು. ಖುದ್ದರಗೇಡಿ ಕುಲಗೇಡಿ, ಬುದ್ಧಿ ಇಲ್ಲದ ನೆರೆಯವರು ಇದ್ದು ಅದರಿಂದ ನಮಗೆ ಯಾವ ಪ್ರಯೋಜನವೂ ಇಲ್ಲ. ಪ್ರಯೋಜನ ಮಾತ್ರವಲ್ಲ, ನಮ್ಮಲ್ಲಿರುವಂತ ಒಳ್ಳೆಯ ಬುದ್ಧಿಯನ್ನು ಕೂಡ ನಾವು ಅವರ ಜೊತೆಯಲ್ಲಿ ಸೇರಿ ಕಳೆದುಕೊಳ್ತೇವೆ. ಅವರ ಜೊತೆಯಲ್ಲಿ ಸೇರಿ ನಾವು ಕೂಡ ಅವರ ಜೊತೆ ಸೇರಿ ನಾವು ಕೂಡ ಅವರಂತೆ ಆಗುವಂತಹ ಸಾಧ್ಯತೆಗಳು ಜಾಸ್ತಿ. ಆದ್ರಿಂದ ಯಾವತ್ತಿಗೂ ಕೂಡ ನಮ್ಗೆ ಇದ್ರೆ ಒಳ್ಳೆಯ ನೆರೆಯವರು ಇರಬೇಕು ಹೊರತು ಕೆಟ್ಟ ನೆರೆಯವರು ಇದ್ದರೆ ನಾವು ನಮ್ಮಲ್ಲಿ ಇರುವಂತಹ ಒಳ್ಳೆಯ ಗುಣವನ್ನು ಅಥವಾ ಒಳ್ಳೆಯ ಬುದ್ಧಿಯನ್ನು ಕಳೆದುಕೊಂಡು ಹೋಗುವಂತಹ ಸಾಧ್ಯತೆ ಜಾಸ್ತಿ. ನೆಕ್ಸ್ಟ್ ತ್ರಿಪದಿಯಲ್ಲಿ ಹೇಳ್ತಾರೆ, ಹುಟ್ಟುವಾಗ ತರಲಿಲ್ಲ ಹೋಗುವಾಗ ಒಯ್ಯಲಾರೆ, ಸುಟ್ಟು ಸುಟ್ಟು ಸುಣ್ಣದ ಅರಳಾಯ್ತು, ಕಷ್ಟದಿಂದ ನನ್ನನ್ನು ಪಾರು ಮಾಡು. ಏನಿದ್ರ ಅರ್ಥ, ನಾವು ಹುಟ್ಟುವಾಗ ಏನನ್ನು ಕೂಡ ತರುವುದಿಲ್ಲ, ಹೋಗುವಾಗ ಏನನ್ನು ಕೂಡ ಕೊಂಡೋಗಿ ಹೋಗುವುದಿಲ್ಲ. ಹುಟ್ಟಿನ ಕ್ಷಣದಿಂದ ಸಾಯುವ ಕ್ಷಣದವರೆಗೆ ನಾವು ನಮ್ಮ ಜೀವನವನ್ನು ನಡೆಸಬೇಕು. ಈ ಜೀವನವನ್ನು ನಡೆಸುವಾಗ ನಮ್ಮ ಜೀವನದಲ್ಲಿ ಕಷ್ಟಗಳು ಬರುವುದು ಸಹಜ. ಈ ಕಷ್ಟಗಳನ್ನು ಸಹಿಸಲಿಕ್ಕೆ, ಈ ಕಷ್ಟಗಳನ್ನು ಸಹಿಸಿ ನಮ್ಮ ಜೀವನವನ್ನು ನಡೆಸಲಿಕ್ಕೆ ನೀನೇ ದಾರಿಯನ್ನು ತೋರಿಸಬೇಕು. ನೀನೇ ನಮಗೆ ದಾರಿಯನ್ನು ತೋರಿಸಿ ನಮ್ಮ ಜೀವನವನ್ನು ಮುನ್ನಡೆಸಬೇಕು ಎಂದು ಜನಪದರು ದೇವರ ಬಳಿ ಈ ರೀತಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಪುನಃ ಹೇಳ್ತೇನೆ ನೋಡಿ, ನಾವು ಹುಟ್ಟುವಾಗ ಏನನ್ನು ತರಲಿಲ್ಲ, ಸತ್ತು ಹೋಗುವಾಗ ಏನನ್ನು ಕೊಂಡೋಗುವುದಿಲ್ಲ. ಈ ಜೀವನದಲ್ಲಿ ನಾವು ಸುಣ್ಣದ ಅರಳಿನ ಹಾಗೆ ಬಾಳಬೇಕು, ಅಂದ್ರೆ ತುಂಬಾ ಕಷ್ಟಪಟ್ಟು ಜೀವನವನ್ನು ಸಾಗಿಸಬೇಕು. ಅದರಿಂದ ಈ ಜೀವನವನ್ನು ನಡೆಸಲಿಕ್ಕೆ ನಮಗೆ ಹೇಗಾದ್ರೂ ಮಾಡಿ ಧೈರ್ಯವನ್ನು ನೀಡಿ ನಮ್ಮ ಜೀವನವನ್ನು ನಡೆಸು ಎಂದು ಜನಪದರು ಬೇಡುತ್ತಾರೆ. ನೆಕ್ಸ್ಟ್, ಬೇಸಿಗೆ ದಿನದಲ್ಲಿ ಬೇವಿನ ಮರ ತಂಪು ನೀಡುತ್ತದೆ, ಭೀಮಾರತಿ ಎಂಬ ಹೊಳೆ ಕೂಡ ತಂಪಾಗಿರುತ್ತದೆ. ಅದೇ ರೀತಿ ಹಡೆದ ತಾಯಿ ತನ್ನ ತವರು ಮನೆಗೆ ತಂಪನ್ನು ನೀಡುತ್ತಾಳೆ.
ತಾಯಿ ತವರು ಮನೆಯಲ್ಲಿದ್ರೆ ಮಾತ್ರ ಆ ತವರು ಮನೆಗೆ ಏನಾದರೂ ಬೆಲೆ ಇರಲು ಸಾಧ್ಯ. ನೆಕ್ಸ್ಟ್, ಕಣ್ಣೆಂಜಲ ಕಾಡಿಗೆ. ಕಣ್ಣಿನ ಕಾಡಿಗೆಯನ್ನು ಹಚ್ಚಿ ಮಗುವಿನ ದೃಷ್ಟಿಯನ್ನು ತಾಯಿ ತೆಗೆಯುತ್ತಾಳೆ. ಬಾಯಿಯಲ್ಲಿರುವಂತ ವೀಳ್ಯವನ್ನು ಉಗಿದು ಮಗುವಿನ ದೃಷ್ಟಿ ತೆಗೆತಾಳೆ. ಇಲ್ಲಿ ಜನಪದ ವ್ಯಕ್ತಿ ಹೇಳ್ತಾರೆ, ನಾನು ನನ್ನ ತಾಯಿಯ ಕೈಯಲ್ಲಿ ಇರುವಂತಹ ಎಂಜಲನ್ನು ತಿಂದು ಬೆಳೆದಿದ್ದೇನೆ ಎನ್ನುವಂತಹದು ಈ ತ್ರಿಪದಿಯ ಅರ್ಥ. ನೆಕ್ಸ್ಟ್ ಹೇಳ್ತಾರೆ ನೋಡಿ, ಯಾರು ಇದ್ದರೂ ಕೂಡ ನನ್ನ ತಾಯಿಯವ ನೋಲಾರ. ಯಾರು ಇದ್ದರೂ ಕೂಡ ಹೆತ್ತ ತಾಯಿಗೆ ಸಮಾನವಾಗಿ ಇರಲು ಸಾಧ್ಯವಿಲ್ಲ. ಅದಕ್ಕೆ ಉದಾಹರಣೆಯಾಗಿ ಹೇಳ್ತಾರೆ, ಸಾವಿರ ಕೊಳ್ಳಿಗಳು ಒಲೆಯಲ್ಲಿ ಉರಿದರೂ ಕೂಡ ದೀಪದಷ್ಟು ಪ್ರಶಾಂತವಾದ ಬೆಳಕನ್ನು ಯಾರಿಂದಲೂ ಕೊಡಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಯಾರು ಇದ್ದರೂ ಕೂಡ ಅವರು ತಾಯಿಯಷ್ಟು ಸಮಾನವಾಗಿ ಇರಲು ಸಾಧ್ಯವಿಲ್ಲ. ಹತ್ತನೇ ತ್ರಿಪದಿಯಲ್ಲಿ ಹೇಳ್ತಾರೆ, ಹೆಣ್ಣು ಮಕ್ಕಳ ದುಃಖ ಬರೀ ಎತ್ತ ತಾಯಿ ಮಾತ್ರ ಬಲ್ಲಳು. ಯಾವ ರೀತಿ ಶಿವನ ತಲೆಯ ಮೇಲಿರುವಂತಹ ಸರ್ಪದ ನೋವು ಶಿವನಿಗೆ ತಿಳಿಯುತ್ತದೆಯೋ ಅದೇ ರೀತಿ ಹೆಣ್ಣು ಮಕ್ಕಳ ದುಃಖ ಹೆತ್ತ ತಾಯಿಯೇ ಸರಿಯಾಗಿ ತಿಳಿಯಲು ಸಾಧ್ಯ. ತವರು ಮನೆಯ ಬಗ್ಗೆ ನಾನು ಯಾವಾಗ ನೆನೆಯಬೇಕು ಎಂದು ಹೇಳುತ್ತಾ ಹನ್ನೊಂದನೇ ತ್ರಿಪದಿಯಲ್ಲಿ ಹೇಳ್ತಾರೆ, ತಾಯಿಯವನ ನೆನೆಯುವುದು ಯಾಯಾಳಿ ಯಾವತ್ತು. ಹೆತ್ತ ತಾಯಿಯನ್ನು ನಾನು ಯಾವ ಕ್ಷಣದಲ್ಲಿ ನೆನೆಯಬೇಕು, ಹೆತ್ತ ತಾಯಿಯನ್ನು ನಾನು ಯಾವ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕು. ತಾಯಿಯವನ ನೆನೆಯುವುದು, ತಾಯಿಯನ್ನು ನೆನಪಿಸಿಕೊಳ್ಳುವುದು ಯಾವಾಗ, ಊರೆಲ್ಲ ಉಂಡು ಮಲಗಾನ, ಊರಿನ ಜನರೆಲ್ಲರೂ ಉಂಡು ಮಲಗಿದ ಮೇಲೆ ಆಕಾಶದಲ್ಲಿ ಬೆಳ್ಳಿ ಚುಕ್ಕಿ ಮೂಡಿದಾಗ ನಾನು ಹೆತ್ತ ತಾಯಿಯನ್ನು ನೆನಪಿಸಿಕೊಳ್ತೇನಂತ ಇಲ್ಲಿ ಜನಪದ ಎನ್ನುವಗಳು ಹೇಳುತ್ತಾಳೆ. ಇಡೀ ದಿನ ಕೆಲಸ ಮಾಡಿ ಅವಳಿಗೆ ಸಮಯವೇ ಸಿಗುವುದಿಲ್ಲ. ಆದ್ರಿಂದ ಎಲ್ಲಾ ಜನರು ಉಂಡು ಮಲಗಿದ ಮೇಲೆ ತಾನು ತನ್ನ ತಾಯಿಯನ್ನು ನೆನಪಿಸಿಕೊಳ್ಳುತ್ತೇನೆಂದು ಇಲ್ಲಿ ಹೆಣ್ಣುಮಗಳು ಹೇಳುತ್ತಾಳೆ. ಲಾಸ್ಟ್ ನಾನು ಇವತ್ತು ಮಾಡಿರುವಂತಹ ತ್ರಿಪದಿಗಳು, ತಾಯಿಯನ್ನು ಬೈಬೇಡ, ತಾಯಿಯನ್ನು ನಾವು ಯಾವುದೇ ಕಾರಣಕ್ಕೆ ಬೈಯಬಾರದು. ಯಾಕೆಂದ್ರೆ ನಾವು ತಾಯಿಯನ್ನು ಬೈದರೆ ಬಹಳ ದಿನದವರೆಗೆ ಆ ನೋವು ಅವಳ ಮನಸ್ಸಿನಲ್ಲಿ ಅಲ್ಲೇ ಇರ್ತದೆ. ಆದ್ರಿಂದ ತಾಯಿಯನ್ನು ನೀನು ಬೈಯಬೇಡ, ತಿಳಿಗೇಡಿ, ಬುದ್ಧಿ ಇಲ್ಲದ ನನ್ನ ತಮ್ಮನೇ ಎಂದು ಅಕ್ಕಳಾದವಳು ತನ್ನ ತಮ್ಮನಿಗೆ ಬುದ್ಧಿವಾದದ ಮಾತನ್ನು ಹೇಳುತ್ತಾಳೆ. ನೆಕ್ಸ್ಟ್, ತಾಯಿ ಇಲ್ಲದ ತವರಿಗೆ ನಾವು ಯಾವತ್ತಿಗೂ ಕೂಡ ಹೋಗಬಾರದು. ನೀರಿಲ್ಲದ ಕೆರೆಗೆ ಕರು ಬಂದು ಅಲ್ಲಿ ನೀರು ನೋಡದೇ ಇದ್ದಾಗ ಅಥವಾ ನೀರು ಕುಡಿಯಲು ಸಿಗದೇ ಇದ್ದಾಗ ಅದರ ದುಃಖವನ್ನು ನಮಗೆ ಹೂಯೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ತಾಯಿ ಇಲ್ಲದ ತವರು ಮನೆಗೆ ನಾವು ಯಾವತ್ತಿಗೂ ಕೂಡ ಹೋಗಬಾರದು ಎನ್ನುವಂತಹದು ಇಲ್ಲಿ ಜನಪದ ಹೆಣ್ಣುಮಗಳು ಹೇಳುವಂತಹದು. ನೆಕ್ಸ್ಟ್, ಉಂಗುರ ಉಡದಾರ. ಉಂಗುರ ಕಳೆದು ಹೋದ್ರೆ ನಾವು ಅದನ್ನು ಮತ್ತೆ ಮಾಡಿಸಬಹುದು. ಉಡದಾರ ಮುರಿದು ಹೋದ್ರೆ ಅದನ್ನು ನಾವು ಮತ್ತೆ ಮಾಡಿಸಬಹುದು. ಮಡದಿ ಸತ್ತು ಹೋದರೆ, ಹೆಂಡತಿ ಸತ್ತು ಹೋದರೆ ನಾವು ಮತ್ತೆ ಇನ್ನೊಂದು ಮದುವೆಯಾಗಬಹುದು. ಆದರೆ ಹಡೆದಂತಹ ಎತ್ತ ತಂದೆ ತಾಯಿಯನ್ನು ನಾವು ಒಮ್ಮೆ ಕಳೆದುಕೊಂಡರೆ ಅವರು ನಮ್ಮ ಜೀವನದಲ್ಲಿ ಇನ್ನೊಮ್ಮೆ ಸಿಗಲು ಸಾಧ್ಯವಿಲ್ಲ. ಹೆತ್ತ ತಾಯಿಯನ್ನು ನಾವು ಎಂದಿಗೂ ಕೂಡ ಹಿಂದೆ ತರಲು ಸಾಧ್ಯವಿಲ್ಲ ಎಂಬುದನ್ನು, ಹೆತ್ತ ತಂದೆ ತಾಯಿಯರ ಮಹತ್ವವನ್ನು ಈ ತ್ರಿಪದಿಯಲ್ಲಿ ಜನಪದರು ವಿವರಿಸಿದ್ದಾರೆ. ಲಾಸ್ಟ್ ತ್ರಿಪದಿಯಲ್ಲಿ ಹೇಳ್ತಾರೆ ನೋಡಿ, ಹಾಲುಂಡ ತವರಿಗೆ ಏನೆಂದು ಹರಸಲಿ. ತಾನು ಹಾಲು ಕುಡಿದು ಬೆಳೆದಿರುವಂತಹ ತವರು ಮನೆಗೆ ತಾನು ಏನೆಂದು ಹರಸಲು ಸಾಧ್ಯ. ಹೊಳೆದಂಡೆಯಲ್ಲಿ ಅಬ್ಬಿರುವ, ನಾರ್ಮಲಿ ಹಳ್ಳಿಗಳಲ್ಲಿ ಹೊಳೆಗಳು ಇರ್ತವೆ, ಈ ಹೊಳೆದಂಡೆಯಲ್ಲಿ ಸಮೃದ್ಧವಾಗಿ ಬೆಳೆದಿರುವಂತಹ ಕರಕಿಯ ಕುಡಿಯ ಹಾಗೆ, ಗರಿಕೆ ಹುಲ್ಲಿನ ಹಾಗೆ ತನ್ನ ವಂಶವೂ ಕೂಡ ಹಬ್ಬಲಿ. ತನ್ನ ತಾಯಿಯ ಮನೆಯಲ್ಲಿರುವಂತ ರಸಬಳ್ಳಿ, ರಸಬಳ್ಳಿ ಅಂದ್ರೆ ವಂಶ, ಹಬ್ಬಲಿ ಅಂದ್ರೆ ಸ್ಪ್ರೆಡ್ ಆಗಲಿ, ತನ್ನ ತವರು ಮನೆಯಲ್ಲಿರುವ ವಂಶ ಹಬ್ಬಿ ಬೆಳೆಯಲಿ ಎನ್ನುವಂತಹದು, ಅಥವಾ ತನ್ನ ವಂಶ ಕೂಡ ಅದೇ ರೀತಿ ಹಬ್ಬಲಿ ಎನ್ನುವಂತಹದು ಜನಪದ ಹೆಣ್ಣುಮಗಳ ಪ್ರಾರ್ಥನೆಯಾಗಿದೆ. ಇದಿಷ್ಟು ನಿಮ್ಗೆ ಇರುವಂತಹ ತ್ರಿಪದಿಗಳು. ಒಟ್ಟಿಗೆ 15 ತ್ರಿಪದಿಗಳಿವೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ತ್ರಿಪದಿಗಳು. ನಾರ್ಮಲಿ ಎಕ್ಸಾಮ್ ಅಲ್ಲಿ ತ್ರಿಪದಿಯ ಕುರಿತಾಗಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಿಂದ ಸ್ಪಷ್ಟವಾಗಿ ನೀವು ತ್ರಿಪದಿಯನ್ನು ಅರ್ಥ ಮಾಡಿಕೊಳ್ಳಿ. ನಾನು ಇದಕ್ಕೆ ಸಂಬಂಧಿಸಿದಂತಹ ನೋಟ್ಸ್ ಅನ್ನು ಸ್ಯಾಟರ್ಡೇ ಕ್ಲಾಸ್ ಅಲ್ಲಿ ಕೊಡ್ತೇನೆ. ಆಲ್ರೆಡಿ ಒನ್ ವರ್ಡ್ ಮತ್ತು ಎರಡು ವಾಕ್ಯದ ಪ್ರಶ್ನೆಗಳ ನೋಟ್ಸ್ ಅನ್ನು ನಾನು ಕೊಟ್ಟು ಆಗಿದೆ. ಇನ್ನು ಬಾಕಿ ಉಳಿದಿರುವಂತಹದು ಸಂದರ್ಭ ಮತ್ತು ದೊಡ್ಡ ಪ್ರಶ್ನೆ. ಸಂದರ್ಭದ ಎಲ್ಲಾ ನೋಟ್ಸ್ ಅನ್ನು ನಾನು ಸ್ಯಾಟರ್ಡೇ ನಿಮ್ಗೆ ಬರೆದು ಕಳಿಸ್ತೇನೆ, ಮತ್ತೆ ಬಾಕಿ ಉಳಿದಿರುವಂತಹದು ದೊಡ್ಡ ಪ್ರಶ್ನೆ. ನೀವು ಒಂದು ಸಲ ಕ್ಲಾಸಿಗೆ ಬಂದ ಮೇಲೆ ನಾನು ದೊಡ್ಡ ಪ್ರಶ್ನೆಯ ನೋಟ್ಸ್ ಅನ್ನು ಕೊಡ್ತೇನೆ. ಅಲ್ಲಿಗೆ ನಿಮ್ಮ ಮೂರು ಪದ್ಯಗಳ ನೋಟ್ಸ್ ಮತ್ತು ನಿಮ್ಮ ಅಸೈನ್ಮೆಂಟ್ ಕಂಪ್ಲೀಟ್ ಆಗಿ ಇರಬೇಕು. ಜಾಲಿಯ ಮರದಂತೆ, ಪಗೆಯಂಬಾಲಕನೆಂಬರೆ ಮತ್ತು ಹಬ್ಬಲಿ ಅವರ ರಸಬಳ್ಳಿ ನೋಟ್ಸ್ ಕಂಪ್ಲೀಟ್ ಆಗಿ ಇರಬೇಕು.
ಒನ್ ವರ್ಡ್ ಎರಡು ವಾಕ್ಯ ಮತ್ತು ಸಂದರ್ಭ ಮತ್ತು ಮೂರು ಪದ್ಯಗಳ ಸಾರಾಂಶ ಅಸೈನ್ಮೆಂಟ್ ರೂಪದಲ್ಲಿ ನಾನು ಬರೀಲಿಕ್ಕೆ ಹೇಳಿದ್ದೆ, ಅದು ಕೂಡ ನೀವು ಬರೆದು ರೆಡಿ ಆಗಿರಿ. ಯಾರು ಕೂಡ ನೋಟ್ಸ್ ಬಾಕಿ ಇಡುವುದು ಬೇಡ. ಯಾವ ದಿನ ನಾನು ನೋಟ್ಸ್ ಕೊಡ್ತೇನೆ ಆ ದಿನದಲ್ಲಿ ನಿಮ್ಮ ನೋಟ್ಸನ್ನು ಬರೆದು ಕಂಪ್ಲೀಟ್ ಮಾಡಿ. ಎಲ್ಲ ನೋಟ್ಸ್ಗಳು ಅಪ್ ಟು ಡೇಟ್ ಆಗಿರಬೇಕು. ನಾನು ಕರೆಕ್ಷನ್ ಕೂಡ ಮಾಡ್ತೇನೆ. ಯಾವುದೇ ಕಾರಣಕ್ಕೆ ಪೋಸ್ಟ್ಪೋನ್ ಮಾಡಬೇಡಿ. ಇವತ್ತು ಬರೆದ್ರೆ ಸಾಕು ಇರ್ತದಲ್ವಾ, ನಾಳೆ ಬರೆದ್ರೆ ಸಾಕು, ಈ ಥರ ಕಾರಣಗಳನ್ನು ಕೊಡುವುದು ಬೇಡ. ಯಾವಾಗ ವಿಡಿಯೋ ಕಳಿಸ್ತಾ ಇದ್ದೇನೆ ಆಗ ನಿಮ್ಮ ಲೆಸನ್ ಅನ್ನು ಕೇಳಿ, ಯಾವಾಗ ನೋಟ್ಸ್ ಕಳಿಸ್ತಾ ಇರ್ತೇನೆ ಆಗ ನಿಮ್ಮ ನೋಟ್ಸನ್ನು ಕಂಪ್ಲೀಟ್ ಮಾಡಿ. ಸಾಧ್ಯವಾದಷ್ಟು ಎಲ್ಲ ಕೆಲಸಗಳನ್ನು ಈಗಲೇ ಮಾಡಿ ಮುಗಿಸಿ, ಯಾಕೆಂದರೆ ಸಾಕಷ್ಟು ಸಮಯ ಇದೆ. ಅದರಿಂದ ಎಲ್ಲ ಕೆಲಸಗಳನ್ನು ಮುಗಿಸಿ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಇಡಿ. ಆಲ್ ದ ಬೆಸ್ಟ್. ನೀವು ಚೆನ್ನಾಗಿರಿ, ನಿಮ್ಮ ಆರೋಗ್ಯವನ್ನು ಸ್ಪೆಷಲಿ ಕಾಪಾಡಿ, ನಿಮ್ಮ ಮನೆಯವರಿಗೂ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಲು ತಿಳಿಸಿ. ಟೇಕ್ ಕೇರ್. ಥ್ಯಾಂಕ್ ಯು.